ಇದಿವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ 10 ಅಕ್ಟೋಬರ್ 2022 ಸೋಮವಾರ. ಮೊದಲನೇ ಮುಂಜಾನೆ ಮಾತು. ಜೀವನದಂತಹ ದೊಡ್ಡ ರಹಸ್ಯ ಇನ್ನೊಂದಿಲ್ಲ, ಹೋಗುವುದೆಲ್ಲಿ ಕೊನೆಯಲ್ಲಿ ಒಂದೂ ತಿಳಿಯದು. ಗೊಂದಲಗಳನ್ನು ನಿವಾರಿಸಿಕೊಳ್ಳುತ್ತಾ ಕರ್ತವ್ಯದೊಂದಿಗೆ ಸಾಗುತ್ತಿರೋಣ. ಈಗ ಹೆಡ್ಲೈನ್ಸ್. ಚೆಕ್ ಅಮಾನ್ಯವಾದರೆ ಖಾತೆ ಬಂದು, ಬೇರೆ ಅಕೌಂಟ್ನಿಂದ ಹಣ ವಸೂಲಿ. ಕೇಂದ್ರ ಹಣಕಾಸು ಸಚಿವಾಲಯ ಗಂಭೀರ ಚಿಂತನೆ. 35 ಲಕ್ಷಕ್ಕೂ ಹೆಚ್ಚು ಕೇಸ್ಗಳು ಬಾಕಿ. 15 ಜಿಲ್ಲೆಗಳಲ್ಲಿ ಇಂದು ಯೆಲ್ಲೋ ಅಲರ್ಟ್. ರಾಜ್ಯದಲ್ಲಿ ಮತ್ತೆ ಮಳೆ ಬಿರುಸು. 2 ದಿನ ವರ್ಷಧಾರೆ. ಕಾರಂತರೆಂಬ ಕಲಾಲೋಕದ ಕಡಲು. ಇಂದು ಜನ್ಮದಿನ. ಗುಜರಾತ್ನ ಮೊದೇರಾ ದೇಶದ ಪ್ರಥಮ ಸೌರಶಕ್ತಿ ಗ್ರಾಮ. ಪ್ರಧಾನಿ ಮೋದಿ ಘೋಷಣೆ. BS6 ಸಾಧನ ಅಳವಡಿಕೆ. ದರ ಏರಿಸಲು ಮುಂದಾದ ಕಂಪನಿಗಳು. ಏಪ್ರಿಲ್ನಿಂದ ವಾಹನ ಬೆಲೆ ಹೆಚ್ಚಳ. ಸಿಇಟಿ ಪರೀಕ್ಷೆಯ ವೇಳಾಪಟ್ಟಿ ಪ್ರಕಟ. ಮಾನಸಿಕ ಸಮಸ್ಯೆಯಿಂದ ದೇಶಕ್ಕೆ ಆರ್ಥಿಕ ಸಂಕಷ್ಟ. 10,000 ಜನರಲ್ಲಿ 2,443 ಮಂದಿಗೆ ತೊಂದರೆ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಜಪ್ತಿ ಮಾಡಿದ್ದ 50 ಲಕ್ಷ ರೂಗಳಲ್ಲಿ ಕಳವು. ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಅಮಾನತ್ತು. 10 ಲಕ್ಷ ರೂಪಾಯಿ ಎಗರಿಸಿದ ಹೆಡ್ ಕಾನ್ಸ್ಟೇಬಲ್ ಬಂಧನ. ಕಮಿಷನ್ ಆಸೆಗೆ ನೋಟು ಬದಲಾವಣೆ ಯತ್ನ. ನಮ್ಮ ಬ್ಯಾಟರಾಯನಪುರ ದಸರಾ ಸಂಭ್ರಮ. 101 ದೇವತೆಗಳಿಗೆ ಮಹಾಆರತಿ ಬೆಳಗಿದ ಮಾತೆಯರು. 6 ಕಿಲೋಮೀಟರ್ ಶೋಭಾಯಾತ್ರೆ. RSS ಶಾಖೆಯಿಂದ ಹಿಂದೂಗಳ ಸಂಘಟನೆ ಸಾಧ್ಯ. ಸಿಇಟಿ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಮಾಡಿದ KEA. ನೈಸ್ ರಸ್ತೆ ಜಂಕ್ಷನ್ನಲ್ಲಿ ಒತ್ತಿ ಉರಿದ ಲಾರಿ. 2 ಮೊಬೈಲ್ ಕಳ್ಳರ ಬಂಧನ. ಮಾನಸಿಕ ಸಮಸ್ಯೆಯಿಂದ ದೇಶಕ್ಕೆ ಆರ್ಥಿಕ ಸಂಕಷ್ಟ. ಸಾಮಾಜಿಕ ಜಾಲತಾಣದ ಅತಿ ಬಳಕೆಯು ಕಾರಣ. ನಿಮಾಸ್ನಿಂದ ಅಧ್ಯಯನ ವರದಿ. ರೌಡಿ ಶೀಟರ್ ರಾಹುಲ್ ಕೊಲೆ. ಆರೋಪಿಗಳು ಪೊಲೀಸ್ ವಶಕ್ಕೆ. ಪಾಲಿಕೆಯಿಂದ 3 ತಿಂಗಳಿಗೊಂದು ತಿದ್ದುಪಡಿ ಆದೇಶ. ಅರ್ಹತೆ ಇಲ್ಲದವರಿಗೆ ಅನುಮೋದನೆ ಅಧಿಕಾರ. ಕಟ್ಟಡ ನಕ್ಷೆ ಅನುಮೋದನೆಗೆ ತಪ್ಪದ ಪರದಾಟ. ತಾಂತ್ರಿಕ ಅರ್ಹತೆ ಇಲ್ಲದವರಿಗೆ ಅಧಿಕಾರ. ಕಟ್ಟಡ ನಕ್ಷೆ ಸಲ್ಲಿಕೆಗೆ ದುಬಾರಿ ಸಾಫ್ಟ್ವೇರ್. ಕುಂದಲಹಳ್ಳಿ ಜಂಕ್ಷನ್ ಕೆಂಗೇರಿಯಲ್ಲಿ ರಸ್ತೆ ಕುಸಿತ. ಜಲಮಂಡಳಿಯಿಂದ ದುರಸ್ತಿ ಕಾಮಗಾರಿ. ವಾಹನ ಸವಾರರ ಪರದಾಟ. ಅಡ್ವರ್ಟೈಸ್ಮೆಂಟ್ ಇದೆ. ಸುದಿನ. ಚಳಿಗಾಲದಲ್ಲಿ ಜೀರ್ಣಶಕ್ತಿ ಹೆಚ್ಚಿಸಲು ಸುಲಭ ಸೂತ್ರ. ಧನ್ವಂತರಿ. ಶುಭ ದಿನ ಅಂದ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಇದೆ. ಕಾಸುಪುಡಲ್ಲಿ ಜಾಫ್ಟ್ ಕೂಡ ಇರುತ್ತೆ ನೋಡಿ. ಕೊಡಗಿಹಳ್ಳಿ ನವರಾತ್ರಿ ಉತ್ಸವಕ್ಕೆ ತೆರೆ. 450 ಅದೃಷ್ಟಶಾಲಿಗಳ ಆಯ್ಕೆ. ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್. ವಾರಕ್ಕೊಮ್ಮೆ ಲಕ್ಕಿ ಡ್ರಾ. ಶಂಕರ ಫಾರ್ಮಸಿ ಆಯುರ್ವೇದ ಉತ್ಪನ್ನ. ಪ್ರಾಕೃತಿಕ ಗಿಡಮೂಲಿಕೆಗಳಿಂದ ತಯಾರಿಕೆ. ಡಯಾಬಿಟಿಸ್ಗೆ ಮಧುಮೇಹ ಎನ್ ಪರಿಹಾರ. ಅರ್ಜಿ ಅವಧಿ ವಿಸ್ತರಣೆ. ಮುಕ್ತ ವಿವಿಗೆ ಪ್ರವೇಶ. ಬಸವೇಶ್ವರ ನಗರದಲ್ಲಿ ಆಯೋಜನೆ. ವಿವಿಧ ಜಿಲ್ಲೆಗಳ 100 ಯುವಕ ಯುವತಿಯರು ಭಾಗಿ. ಸ್ವಯಂವರ ಪಾರ್ವತಿಯಾಗಕ್ಕೆ ಭಾರೀ ಸ್ಪಂದನೆ. ಅಕ್ಷಯ ಕೆರೆಗೆ ವಿಜೃಂಭಣೆಯ ಗಂಗಾ ಆರತಿ. 1,000 ಜನರು ಭಾಗಿ. ಕೆರೆಗಳ ಸಂರಕ್ಷಣೆಗೆ ಜಲನಿಧಿ ತಂಡ ಪ್ರಯತ್ನ. ಪುಸ್ತಕ ಬಹುಮಾನಕ್ಕೆ ಅರ್ಜಿ ಆಹ್ವಾನ. ಕನ್ನಡ ಗೆಳೆಯರ ಬಳಗದ ಪ್ರಶಸ್ತಿ. ಸ್ವಾಭಿಮಾನದ ಬದುಕು ಕಲ್ಪಿಸಲು ಸರ್ಕಾರ ಬದ್ಧ. ಸಿಎಂ ಬಸವರಾಜ ಬೊಮ್ಮಾಯಿ ಅಭಯ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ. 2 ಕೋಟಿ ಜನ ಎದ್ದು ನಿಂತರೆ ಧೂಳಿಪಟ. ಸಚಿವ ಶ್ರೀರಾಮುಲು ಗುಡುಗು. ಅಹಿಂದ ಮುಖವಾಡದಿಂದ ಕಾಂಗ್ರೆಸ್ ಮೋಸ. ಚಿತ್ರೀಕರಣಕ್ಕೆ ನೀಡಿದ ಅನುಮತಿ ರದ್ದು. ತೆಲುಗು ನಟ ನಾಗಚೈತನ್ಯ ನಟನೆಯ 302 ಚಿತ್ರ. ಮದುವೆ ಸೆಟ್ ಆಗಿದ್ದ ಮೇಲುಕೋಟೆ ರಾಯಗೋಪುರ. ವಿಧಿ ವಿಜ್ಞಾನ ವಿವಿಗೆ ಮುನ್ನುಡಿ. ಜಾಗಕ್ಕಾಗಿ ಹುಡುಕಾಟ. ಫೊರೆನಿಕ್ಸ್ ಮಾನವ ಸಂಪನ್ಮೂಲ ಸೃಷ್ಟಿಗೆ ಗಮನ. ಧಾರವಾಡ ಮೈಸೂರು ಚಿಕ್ಕಬಳ್ಳಾಪುರ ಶಿವಮೊಗ್ಗ ಬೆಂಗಳೂರು ಗ್ರಾಮಾಂತರದಲ್ಲಿ ಆದ್ಯತೆ. ತಲಾ 50,000 ಪರಿಹಾರಕ್ಕೆ HDK ಆಗ್ರಹ. ಚರ್ಮಗಡ್ಡು ರೋಗಕ್ಕೆ ಜಾನುವಾರು ಬಲಿ. ಮಾಂಸಾಹಾರ ಸೇವಿಸಿ ಕೃಷ್ಣಮಠಕ್ಕೆ ಭೇಟಿ. ಗೋವಾ ಸಿಎಂ ನಿಲುವು ಟೀಕಿಸಿದ ಕಾಂಗ್ರೆಸ್. ಒಕ್ಕಲಿಗರಲ್ಲಿ ಒಗ್ಗಟ್ಟಿನ ಕೊರತೆ. ಹಬ್ಬಕ್ಕೆ ಬ್ಯಾಂಕ್ ಆಫ್ ಬರೋಡಾದಿಂದ ಗೃಹ ಸಾಲ. ಆಕರ್ಷಕ ಕೊಡುಗೆಗಳು. ಬೋಗಸ್ ದಾಖಲೆ ಸೃಷ್ಟಿಸಿ ಜಮೀನು ಕಬಳಿಕೆ. SDA ವಿರುದ್ಧ FIR. RSS ರೂಟ್ ಮಾರ್ಚ್. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅಭಿಮತ. ಸ್ವರಾಜ್ 75 ಪುಸ್ತಕ ಬಿಡುಗಡೆ. ವಿಶ್ವದ ಗಮನ ಸೆಳೆಯುತ್ತಿದೆ ಬದಲಾದ ಭಾರತ. ನವೆಂಬರ್ 10ರಂದು ಪ್ರಧಾನಿ ಮೋದಿ ಬೆಂಗಳೂರಿಗೆ. ಫೈಬರ್ ಗ್ಯಾಸ್ ಸಿಲಿಂಡರ್ ಮಾರುಕಟ್ಟೆಗೆ. ಮಿನಿ ಪಾಕಿಸ್ತಾನ. ಪೋಸ್ಟ್ ಹಾಕಿದ್ದವನ ಬಂಧನ. ಕರೋನಾ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಳಿಕೆ. ಭಾಷಣದಿಂದ ಸಾಮಾಜಿಕ ನ್ಯಾಯ ಸಿಗದು. ಸಿದ್ದರಾಮಯ್ಯ ವಿರುದ್ಧ ಸಿಎಂ ಬೊಮ್ಮಾಯಿ ಪರೋಕ್ಷ ವಾಗ್ದಾಳಿ. ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಪ್ರದಾನ. ಮೀಸಲಾತಿ ಕ್ರೆಡಿಟ್ ವಾರ್ ಶುರು. ಒಕ್ಕಲಿಗರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಲು ಆಗ್ರಹ. ತಿದ್ದುಪಡಿ ನೆಪದಲ್ಲಿ ನಿಯಮಾವಳಿ ಉಲ್ಲಂಘನೆಗೆ ಧಾವಂತ. ಸರ್ಕಾರದ ನಡೆಯ ಬಗ್ಗೆ ಅನುಮಾನ. ನಕ್ಷೆ ಅನುಮೋದನೆ ಅಧಿಕಾರ ಹೈಜಾಕ್. ಚಿಂತನ ಮುತ್ತಿನಂತ ಮಾತು.
ನಿಮ್ಮ ಜೀವನವನ್ನು ಬೇರೆಯವರೊಂದಿಗೆ ಹೋಲಿಸಬೇಡಿ. ಸೂರ್ಯ ಮತ್ತು ಚಂದ್ರರ ನಡುವೆ ಹೋಲಿಕೆ ಇಲ್ಲ. ತಮ್ಮ ಸಮಯ ಬಂದಾಗ ಅವು ಪ್ರಕಾಶಿಸುತ್ತವೆ. ತುಕಡೆ ಗ್ಯಾಂಗಿಗೆ ಮೋಹನ್ ಭಾಗವತರ ಪಾಠ. ವಿಶ್ವಗುರು ಚಕ್ರವರ್ತಿ ಸೂಲಿಬೆಲೆ. ಭೂ ವಂಚನೆಗೆ ಬೇಕು ಕಡಿವಾಣ. ಜಮೀನು ದಾಖಲೆ ಪರಿಶೀಲನೆಗೆ ಶೀಘ್ರವೇ ಏಜೆನ್ಸಿ ರಚನೆಯಾಗಲಿ. ಕಾರಂತರೆಂಬ ಕಲಾಲೋಕದ ಕಡಲು. ಇಂದು ಜನ್ಮದಿನ. ಪ್ರಧಾನಿ ಮೋದಿ ಘೋಷಣೆ. 3,900 ಕೋಟಿ ರು ಮೊತ್ತದ ವಿವಿಧ ಯೋಜನೆಗಳಿಗೆ ಚಾಲನೆ. ಗುಜರಾತ್ನ ಮುಧೇರ ದೇಶದ ಮೊದಲ ಸೌರಶಕ್ತಿ ಗ್ರಾಮ. ಪ್ರಾದೇಶಿಕ ಭಾಷೆ ಬೋಧನಾ ಮಾಧ್ಯಮ. ಸಚಿವ ಅಮಿತ್ ಶಾ ನೇತೃತ್ವದ ಸಂಸದೀಯ ಸಮಿತಿಯಿಂದ ರಾಷ್ಟ್ರಪತಿಗೆ ಶಿಫಾರಸು. ಹುದ್ದೋಪಣಕ್ಕೆ ತ್ರಿಶೂಲ. ಪಕ್ಷದ ಹೆಸರು ಚಿಹ್ನೆಗೆ 3 ಪ್ರಸ್ತಾವ. ಆಯೋಗಕ್ಕೆ ಪಟ್ಟಿ ಸಲ್ಲಿಕೆ. ಫೇಸ್ಬುಕ್ ಬಳಕೆದಾರರ ಮಾಹಿತಿಗೆ ಕನ್ನ. ಮಳೆಯಿಂದ ಉತ್ತರ ಪ್ರದೇಶದಲ್ಲಿ ತೀವ್ರ ಬೆಳೆ ಹಾನಿ. ಮುಲಾಯಂ ಸಿಂಗ್ ಯಾದವ್ ಆರೋಗ್ಯ ಗಂಭೀರ. ಮೌನ ಮುರಿದ ಮೈಡೈನ್ ಫಾರ್ಮಾಸ್ಯೂಟಿಕಲ್. ಜನಸಂಖ್ಯೆ ಇಳಿಯುತ್ತಿದೆ ಎಂದ ಓವೈಸಿ. ಚುನಾವಣೆ ಇಬ್ಬರು ಸೋದರರ ನಡುವೆ ಸ್ಪರ್ಧೆ. ಚಂದ್ರನ ಮೇಲೆ ಅಪಾರ ಪ್ರಮಾಣದ ಸೋಡಿಯಂ. ರತನ್ ಟಾಟಾಗೆ ಸೇವಾರತ್ನ ಪ್ರಶಸ್ತಿ. ದೆಹಲಿಯಲ್ಲಿ 24/7 ವ್ಯಾಪಾರಕ್ಕೆ ಅವಕಾಶ. ಅಮೆರಿಕದಲ್ಲಿ ಇನ್ಫಿ ವಿರುದ್ಧ ಕೇಸ್. ಭಾರತೀಯ ಮೂಲದ ಅಭ್ಯರ್ಥಿಗಳ ನೇಮಕಕ್ಕೆ ತಡೆ. ಬಜೆಟ್ನಲ್ಲಿ ನಿಗದಿಪಡಿಸಲಾಗಿದ್ದ ಗುರಿಯಲ್ಲಿ 52.46% ಸಾಧನೆ. ನೇರ ತೆರಿಗೆ ಸಂಗ್ರಹ 24% ಏರಿಕೆ. 2024 ಭಾರತದ ಜಿಡಿಪಿ 5.2%. ತೈಲ ಕಂಪನಿಗಳಿಗೆ 21,000 ಕೋಟಿ ರು ನಷ್ಟ. ಕ್ರಿಪ್ಟೋದಿಂದ ಆರ್ಥಿಕ ಸ್ಥಿರತೆಗೆ ಹಾನಿ. ಕ್ರೀಡೆ. 2ನೇ ಏಕದಿನದಲ್ಲಿ ಹೈಯರ್ ಸೆಂಚುರಿ. ತವರು ಮೈದಾನದಲ್ಲಿ ಇಶಾನ್ ಶತಕ ವಂಚಿತ. ಸರಣಿ 1-1 ಸಮಬಲ. ರಾಂಚಿಯಲ್ಲಿ ಭಾರತಕ್ಕೆ ಗೆಲುವಿನ ಶ್ರೇಯಸ್. ಆಸೀಸ್ ಎದುರು ಆಂಗ್ಲರಿಗೆ 8 ರನ್ಗಳ ಜಯ. ರೋಹಿತ್ ಪಡೆಗೆ ಇಂದು ಮೊದಲ ಅಭ್ಯಾಸ ಪಂದ್ಯ. ರಾಫೆಲ್ ನಾಡಲ್ ದಂಪತಿಗೆ ಗಂಡು ಮಗು. ಪ್ರೊ ಕಬಡ್ಡಿ ಲೀಗ್. ಪುಣೇರಿ ಎದುರು ಭರತ್ ವಿಕಾಸ್ ಭರ್ಜರಿ ರೈಡಿಂಗ್. ಬೆಂಗಳೂರು ಬುಲ್ಸ್ಗೆ ಸತತ 2ನೇ ಜಯ. ಜೈಪುರ್ ಬೆಂಗಾಲ್ ಜಯಬೇರಿ. ರಾಜ್ಯದ ಹವನಿಗೆ ಸ್ವರ್ಣ ಪದಕ. ರಾಷ್ಟ್ರೀಯ ಕ್ರೀಡಾಕೂಟ. ಗಾಲ್ಫ್ನಲ್ಲಿ 2 ಚಿನ್ನ 1 ಬೆಳ್ಳಿ. ಕಲ್ಪತ್ತರು ನಾಡಿನಲ್ಲಿ 2ನೇ ದಿನದ ಪಾದಯಾತ್ರೆ. ಭದ್ರತೆ ದಾಟಿ ಬಂದು ಮಕ್ಕಳ ಮುದ್ದಾಡಿದ ರಾಹುಲ್ ಗಾಂಧಿ. ಭಾರತ ಜೋಡೋದಲ್ಲಿ ಐಕ್ಯತ ರಾಷ್ಟ್ರ ಸಂಕಲ್ಪ. ರಾಜ್ಯದಲ್ಲಿ ಅರ್ಧ ಹಾದಿ ಸವೆಸಿದ ಯಾತ್ರೆ. ದಾಖಲಾತಿ ಪರಿಶೀಲನೆಗೆ ಅಂತಿಮ ಅವಕಾಶ. ಸಿಇಟಿ ಅರ್ಜಿ ಸಲ್ಲಿಕೆ ದಿನಾಂಕ ವಿಸ್ತರಣೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಭಕ್ತ ಸಂದಣಿ. ವಿತ್ತವಾಣಿ. ಮನೆ ಮನೆಯ ಮನಿಮಾತು. ಶ್ರೀಗಂಧದ ಘಮ. ರೈತರಿಗೆ ಸಂಭ್ರಮ. ಕೃಷಿ ಮಾಡುವ ಕ್ರಮ ಹೀಗಿರಲಿ. ಆದಾಯ ಹೆಚ್ಚಳಕ್ಕೆ ಪಂಚಸೂತ್ರ. ಮನಿಮಾತು ಆಪ್ತ ಸಲಹೆ ಸಿಎಸ್ ಸುಧೀರ್. ಉಲ್ಲಾಸ. ನೀರಿನ ಆಳದಲ್ಲಿ ಹುಲಿ ಜೊತೆಗೆ ಕಾಳಗ. ಗಂಧದ ಗುಡಿಯಲ್ಲಿ ಪುನೀತ ಯಾನ. ಅಪ್ಪು ಅಮೋಘ ವರ್ಷ. ಕರುನಾಡ ದೃಶ್ಯ ವೈಭವ. ಅಪ್ಪು ಸರಿಸಾಟಿ ಇಲ್ಲದ ಪ್ರತಿಭಾವಂತ. ಅಪ್ಪು ನಮ್ಮ ಹೃದಯಕ್ಕೆ ಹತ್ತಿರ ಎಂದ ಮುಖ್ಯಮಂತ್ರಿ ಬೊಮ್ಮಾಯಿ. ಬಾಲಿವುಡ್ಗೆ ನಟಿ ಗುಡ್ ಬೈ. ಮೀಟು ಆರೋಪಿತ ನಿರ್ದೇಶಕರಿಗೆ ಮನ್ನಣೆ ಆರೋಪ. ನಯನ್ ಶಿವನ್ಗೆ ಅವಳಿ ಮಕ್ಕಳು. ಲೂಸಿಯ ಪವನ್ ದುಮಮ್ ಪ್ರಾರಂಭ. ಇಷ್ಟಿವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ಮತ್ತೆ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಮತ್ತೆ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.